ನಿನ್ನೆ ಅಸುನೀಗಿದ ಮಹದೇವ ಪ್ರಸಾದ್ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಬನ್ನಿ ಅವರ ಅಂತ್ಯ ಸಂಸ್ಕಾರದ ದೃಶ್ಯಾವಳಿಗಳನ್ನು ನೋಡೋಣ. ನಿನ್ನೆಯಷ್ಟೇ ಅಸುನಿಗಿರ್ತಕ್ಕಂಥ ಹೃದಯಾಘಾತದಿಂದ ಅಸುನಿಗಿರ್ತಕ್ಕಂಥ HS ಮಹದೇವ ಪ್ರಸಾದ್ ರವರ ಅಂತಿಮ ಕ್ರಿಯಾವಿಧಿಗಳು ನಡೀತಾ ಇರ್ತಕ್ಕಂಥದ್ದು. ಅಂತಿಮ ಸಂಸ್ಕಾರಗಳನ್ನ ಈಗ ನಡೆಸಲಾಗ್ತಾ ಇದೆ. ಅವರ ಇದೇ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಗುಂಡ್ಲುಪೇಟೆಯ ಒಂದು ಹಾಲಹಳ್ಳಿ ಅವರ ಒಂದು ಸ್ವಗ್ರಾಮವಾಗಿರ್ತಕ್ಕಂಥದ್ದು ಹಾಲಹಳ್ಳಿ. ಹಾಲಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇರ್ತಕ್ಕಂಥದ್ದು. ಮಹದೇವ ಪ್ರಸಾದ್ ಅವರ ಮನೆಯವರ ಕುಟುಂಬದವರ ಇಚ್ಛೆಯಂತೆ ಅವರ ಅಂತ್ಯ ಸಂಸ್ಕಾರವನ್ನ ಆ ತೋಟದಲ್ಲೇ ನಡೆಸಲಾಗ್ತಾ ಇದೆ. ಈಗಾಗಲೇ ನಿನ್ನೆಯಷ್ಟೇ ಹೃದಯಾಘಾತದಿಂದ ಚಿಕ್ಕಮಗಳೂರಿನಲ್ಲಿ ಅವರು ಮೃತಪಟ್ಟಿದ್ರು. ನಿನ್ನೆ ಬೆಳಿಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರ ಮೃತದೇಹವನ್ನ ಚಿಕ್ಕಮಗಳೂರಿನಿಂದ ತೆಗೆದುಕೊಂಡು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮೈಸೂರಿಗೆ ತರಲಾಗಿತ್ತು. ಮೈಸೂರಿನಲ್ಲಿ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ನಂತರ 5 ಗಂಟೆಯಿಂದ ಅವರ ಪಾರ್ಥಿವ ಶರೀರವನ್ನು ಗುಂಡ್ಲುಪೇಟೆಗೆ ತೆಗೆದುಕೊಂಡು ಬರಲಾಯಿತು ಮತ್ತು ಗುಂಡ್ಲುಪೇಟೆಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ಇಡಲಾಗಿತ್ತು. ಇವತ್ತು ಎಲ್ಲ ಕ್ರಿಯಾ ವಿಧಾನಗಳನ್ನು ಕೂಡ ನಡೆಸಲಾಗ್ತಾ ಇದೆ. ಅಂತಿಮ ಕ್ರಿಯಾ ವಿಧಾನಗಳಿಗೆ ಎಲ್ಲ ಪೂರ್ವ ಸಿದ್ಧತೆ ತಯಾರಿಗಳನ್ನು ನಡೆಸಿಕೊಳ್ಳಲಾಗಿರ್ತಕ್ಕಂಥದ್ದು. ಈಗ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಹೋಬಳಿಯಲ್ಲಿ ಬರುವಂತಹ ಈ ಒಂದು ಹಾಲಹಳ್ಳಿ ಗ್ರಾಮದಲ್ಲಿ, ಅದು ಅವರ ಸ್ವಗ್ರಾಮ, ಇದೇ ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದಿರತಕ್ಕಂಥದ್ದು. ಆ ಗ್ರಾಮದಲ್ಲಿ ಅವರ ಅಂತ್ಯ ಸಂಸ್ಕಾರ ನಡೀತಾ ಇರತಕ್ಕಂಥದ್ದು. ಸಹಕಾರ ಮತ್ತು ಸಕ್ಕರೆ ಸಚಿವರು ಕೂಡ ಆಗಿರ್ತಕ್ಕಂಥ HS ಮಹದೇವ ಪ್ರಸಾದ್ ಅವರು ಇಹಲೋಕವನ್ನು ತೆಚ್ಚಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಅಧ್ಯಾಪ್ತರು ಮತ್ತು ಆತ್ಮೀಯರು ಆಗಿದ್ದಂಥವರು ಸತತ 5 ಬಾರಿ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಮಂತ್ರಿ ಪದವಿಯನ್ನು ಕೂಡ ಅನುಭವಿಸಿರ್ತಕ್ಕಂಥವರು. 1994 ಅವರು ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಇಲ್ಲಿಯವರೆಗೂ ಕೂಡ ಸತತವಾಗಿ ಅವರೇ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು. ಪಕ್ಷ ಬದಲಾದರೂ ವ್ಯಕ್ತಿಯ ಆಯ್ಕೆ ಮಾತ್ರ ಬದಲಾಗ್ತಾ ಇರಲಿಲ್ಲ. ಇದು ಅವರ ಜನಪ್ರಿಯತೆಗೆ ಸಾಕ್ಷಿ. ಏಕೆಂದರೆ 1994 ಅವರು JDS ಪಕ್ಷದಿಂದ ಸ್ಪರ್ಧಿಸಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. 1999 ಅವರು JDU ಪಕ್ಷದಿಂದ ಶಾಸಕರಾಗಿ ಮತ್ತೆ ಅದೇ ಗುಂಡ್ಲುಪೇಟೆಯಿಂದ ಆಯ್ಕೆ ಆಗ್ತಾರೆ. ಮತ್ತೆ 2004 ಅವರು ಮತ್ತೆ JDS ಪಕ್ಷದಿಂದಲೇ ಆಯ್ಕೆ ಆಗ್ತಾರೆ. ಅದು ಅದರ ನಂತರ 2008 ಅವರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗ್ತಾರೆ ಶಾಸಕರಾಗಿ. ನಂತರ 2013 ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆ ಆಗುವಂಥದ್ದು. ಹಾಗಾಗಿ ಪಕ್ಷಗಳು ಬದಲಾದರೂ ಕೂಡ ಅವರ ಜನಪ್ರಿಯತೆ ಮತ್ತು ಅವರ ಜನರ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಆಗಲಿಲ್ಲ. ಸತತವಾಗಿ 5 ವರ್ಷ ಅವರು ಆಯ್ಕೆ ಬಂದಿದ್ದರು. ನಿನ್ನೆಯಷ್ಟೇ ಅಸುನೀಗಿದ್ರು. ಇವತ್ತು ಅವರ ಅಂತಿಮ ಕ್ರಿಯಾವಿಧಿ ನಡೀತಾ ಇರತಕ್ಕಂಥದ್ದು, ಅಂತ್ಯ ಸಂಸ್ಕಾರ ನಡೀತಾ ಇರತಕ್ಕಂಥದ್ದು. ಸಾಕಷ್ಟು ಜನ ಜಮಾಯಿಸಿದ್ದಾರೆ. ಮಹದೇವ ಪ್ರಸಾದ್ ಅವರ ಬಂಧುಗಳು, ಬಳಗದವರು, ಅಭಿಮಾನಿಗಳು ಕೂಡ ಅವರ ಈ ಹಾಲಹಳ್ಳಿಯ ತೋಟದಲ್ಲಿ ಜಮಾವಣೆಯಾಗಿರ್ತಕ್ಕಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಒಂದು ಇಹಲೋಕದ ಅಂತಿಮ ಕ್ರಿಯಾವಿಧಿಗಳನ್ನು ನಡೆಸಿಕೊಡ್ಲಾಗ್ತಾ ಇದೆ. ನಾವು ನೋಡ್ಬೋದು ಭಾರತದ ಧ್ವಜವನ್ನು ಅವರ ಮೇಲೆ ಹೊಚ್ಚಿರ್ತಕ್ಕಂಥದ್ದು. ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ನಾವು ಬೀಳ್ಕೊಡುವಂತಹ ಎಲ್ಲ ಸಿದ್ಧತೆಗಳನ್ನು, ಕಾರ್ಯಕ್ರಮಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮಹದೇವ ಪ್ರಸಾದ್ ಅವರು 58 ವರ್ಷಕ್ಕೆ ಇಹಲೋಕವನ್ನು ತೆಚ್ಚಿರ್ತಕ್ಕಂಥದ್ದು, ಹೃದಯಾಘಾತದಿಂದ ಸಾವನ್ನಪ್ಪಿರತಕ್ಕಂಥ ಮಹದೇವ ಪ್ರಸಾದ್ ಅವರ ಅಂತಿಮ ಕ್ರಿಯಾವಿಧಿಗಳು ಈಗ ಹಾಲಹಳ್ಳಿಯ ಅವರ ತೋಟದಲ್ಲಿ ನಡೀತಾ ಇದೆ. ಸಚಿವ HS ಮಹದೇವ ಪ್ರಸಾದ್ ಅವರು
ಸುನಿಗಿರ್ತಕ್ಕಂಥದ್ದು ನಿನ್ನೆ ಅಷ್ಟೇ, ಇವತ್ತು ಅವರ ಅಂತಿಮ ಕ್ರಿಯಾವಿಧಿಗಳು ನಡೀತಾ ಇವೆ. ಗುಂಡುಪೇಟೆ ತಾಲೂಕಿನ ಬೆಗೂರು ಹೋಬಳಿಯ ಹಾಲಹಳ್ಳಿಯಲ್ಲಿ ಅವರ ತೋಟ ಇದೆ. ಆ ತೋಟದಲ್ಲೇ ಅವರ ಅಂತಿಮ ಕ್ರಿಯಾವಿಧಿಗಳು ನಡೀತಾ ಇರ್ತಕ್ಕಂಥದ್ದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರನ್ನ ಬೀಳ್ಕೊಡುವಂತಹ ಈ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇವೆ. ಮಹಾದೇವ ಪ್ರಸಾದ್ ಅವರನ್ನ ಮೇಲೆ ಭಾರತದ ಬಾವುಟವನ್ನು ಕೂಡ ಧ್ವಜವನ್ನು ಕೂಡ ಹೊತ್ತಿರ್ತಕ್ಕಂಥದ್ದು, ಸರ್ಕಾರಿ ಗೌರವಗಳನ್ನು ಸಲ್ಲಿಸಲಾಗ್ತಾ ಇದೆ. ವೀರಶೈವ ಸಂಪ್ರದಾಯದಂತೆ ಮಹಾದೇವ ಪ್ರಸಾದ್ ಅವರನ್ನ ಬೀಳ್ಕೊಡುಗೆ ಮಾಡಲಾಗ್ತಾ ಇದೆ. ಅಂತಿಮ ಅಂತ್ಯಕ್ರಿಯೆಯನ್ನು ನಡೆಸಿಕೊಡಲಾಗ್ತಾ ಇದೆ. ಈ ವೇಳೆ ಸಾಕಷ್ಟು ಬೆಂಬಲಿಗರು ಮತ್ತು ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ, ಬಂಧುಗಳು, ಕುಟುಂಬದವರು ಎಲ್ಲರೂ ಕೂಡ ಹಾಜರಾಗಿರ್ತಕ್ಕಂಥದ್ದು, ಜೊತೆಗೆ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮತ್ತು ಆತ್ಮೀಯ ಮಿತ್ರರು, ಕುಟುಂಬದವರು ಎಲ್ಲರೂ ಕೂಡ ಇರತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿರ್ತಕ್ಕಂಥ HS ಮಹಾದೇವ ಪ್ರಸಾದ್ ಅವರ ಅಂತ್ಯ ಸಂಸ್ಕಾರ ಈಗ ನಡೀತಾ ಇದೆ. ಅಂತ್ಯಕ್ರಿಯೆಯ ಒಂದು ಅಂತಿಮ ಘಟ್ಟ ಕೂಡ ಬಂದಿರತಕ್ಕಂಥದ್ದು. ಅವರ ಮನೆಯಿಂದ ಹಾಲಹಳ್ಳಿಯಲ್ಲಿ ಇರತಕ್ಕಂಥ ಅವರ ಗೃಹದಿಂದ ಅವರನ್ನು ಈಗ ಆ ಕುಣಿ ಇರುವಂಥ ಕುಣಿಕೆ ಇರುವಂಥ ಇದಕ್ಕೆ ಕರ್ಕೊಂಡು ಬಂದಿರತಕ್ಕಂಥದ್ದು. ತೋಟದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿರ್ತಕ್ಕಂಥದ್ದು. ವೀರಶೈವ ಸಂಪ್ರದಾಯದಂತೆ ಅವರನ್ನ ಅವರ ಅಂತಿಮ ಸಂಸ್ಕಾರದ ಕಾರ್ಯಕ್ರಮಗಳು ನಡೀತಿವೆ. ಸುತ್ತೋಯ್ತಾ ಬೇಕಲ್ಲ, ಹಸಿತಾ ಇಲ್ಲ, ಸುತ್ತೋಯ್ತಾ ಬೇಕಲ್ಲ.